श्रीराम समर्थ मूरु संतर दृष्टिकोन व्यावहारिक दृष्टिया लौकिकदल्ली एष्टु यशस्सिगलु शक्यविदेयो अष्टु सिक्करू मनुष्यनिगे संपूर्ण समाधान वागुवुदिल्ल प्रकृति उत्तमवागिरबेकु देहक्के एल्ल सुखानुकूलते सिगबेकु जनरु होगळबेकु देहक्के अनुकूलवाद विषय निरंतर प्राप्तवागुत्तिरबेकु अदक्कागि साकष्टु दुड्डु इरबेकु ಹಾಗೂ ದೇಹವನ್ನು ಸಂರಕ್ಷಿಸುವ ಪ್ರೇಮದ ಸಂಬಂಧಿಕರಿರಬೇಕು. ಅಂದರೆ ಸುಖಕ್ಕೆ ಕಡಿಮೆ ಇಲ್ಲವೆಂದು ಸಾಮಾನ್ಯ ಮನುಷ್ಯನು ತಿಳಿಯುತ್ತಾನೆ. ಆದರೆ ಮನುಷ್ಯ ಜೀವನದ ರಚನೆಯು ಹೇಗಿದೆ ಎಂದರೆ ಈ ಎಲ್ಲ ವಿಷಯಗಳು ಒಬ್ಬನೇ ಮನುಷ್ಯನ ಹತ್ತಿರ ಖಚಿತ್ತಾಗಿ ಕಂಡುಬರುತ್ತವೆ. ಅಲ್ಲದೆ ಇಂದ್ರಿಯ ಸುಖ, ದುಡ್ಡು ಹಾಗೂ ಪ್ರತಿಷ್ಠೆ, ಈ ಮೂರು ವಿಷಯಗಳು ಯಾರ ಹತ್ತಿರ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆಯೋ ಆ ವ್ಯಕ್ತಿಗೆ ಅವನ ಸುಖದ ಬಗ್ಗೆ ಕೇಳಿದರೆ ದುಃಖದ್ದೇ ಅಧ್ಯಾಯ ಓದತೊಡಗುತ್ತಾನೆಂಬುದು ಎಲ್ಲರ ಅನುಭವವಾಗಿರುತ್ತದೆ. ಮನುಷ್ಯನಿಗೆ ಸ್ವಾಭಾವಿಕವಾಗಿ ಸುಖ ಬೇಕು, ಆದರೆ ದುಃಖದ ಮಿಶ್ರಣವಿರಬಾರದು. ಜೀವನ ಬೇಕು, ಆದರೆ ಅದರಲ್ಲಿ ಮೃತ್ಯು ಭಯವಿರಬಾರದು. ಪ್ರೇಮ ಬೇಕು, ಆದರೆ ಅದರಲ್ಲಿ ರಸಭಂಗವಿರಬಾರದು. ಅದರಂತೆ ಜ್ಞಾನ ಬೇಕು, ಆದರೆ ಅದರಲ್ಲಿ ಯಾವುದೇ ಸಂಶಯ ಇರಬಾರದು. ಈ ದೃಷ್ಟಿಕೋನವು ಸದೋಷವಲ್ಲದಿದ್ದರೂ ಅದು ಪ್ರತ್ಯಕ್ಷ ಅನುಭವಕ್ಕೆ ವಿರುದ್ಧವಾಗಿರುತ್ತದೆ. ಅಕ್ಷಯ ಸುಖ, ಸಂಪೂರ್ಣ ಸಮಾಧಾನ, ಚಿರಂತನ ಪ್ರೇಮ ಹಾಗೂ ಸಂದೇಹರಹಿತ ಜ್ಞಾನ, ಇವೆಲ್ಲ ದೇಹದಂಥ ಅಶಾಶ್ವತ ವಸ್ತುವನ್ನು ಅವಲಂಬಿಸಿಕೊಂಡು ಎಂದೂ ಪ್ರಾಪ್ತವಾಗಲಾರವೆಂಬುದನ್ನು ವಿವೇಕದಿಂದ ತಿಳಿದ ಕೆಲವೇ ಜನರು ಶಾಶ್ವತ ವಸ್ತುವಿನ ಶೋಧಕ್ಕೆ ತೊಡಗುತ್ತಾರೆ. ಅವರ ಪ್ರಯತ್ನಕ್ಕೆ ಯಶ ಪ್ರಾಪ್ತವಾಯಿತೆಂದರೆ ಅವರಿಗೆ ಆತ್ಮಸಾಕ್ಷಾತ್ಕಾರವಾಗುತ್ತದೆ. ಜಗತ್ತಿಗೆ ಆಧಾರಭೂತವಾದ ಶಾಶ್ವತ ಸಚ್ಚಿದಾನಂದ ಆತ್ಮತತ್ವವರ ಹೃದಯದಲ್ಲಿ ಸಾಕ್ಷಾತ್ತಾಗಿ ಪ್ರಕಟವಾಗುತ್ತದೆ. ಈ ಅನುಭವ ಬಂದ ಜನರು ಸಂತ ಪದವಿಗೆ ಏರುತ್ತಾರೆ. ಆಗ ಸಂತರ ಹಾಗೂ ಸಾಮಾನ್ಯ ಮನುಷ್ಯರ ಜೀವನದಲ್ಲಿ ಜೀವನ ಸಂಬಂಧಿ ದೃಷ್ಟಿಕೋನವು ಮೂಲತಃ ವ್ಯತ್ಯಾಸವಾಗುತ್ತದೆ. ಆತ್ಮವಸ್ತುವಿನ ದರ್ಶನವಾದ್ದರಿಂದ ಸಂತರಿಗೆ ಕೃತಕೃತ್ಯತೆಯ ಭಾವನೆ ಬರುತ್ತದೆ. ಆತ್ಮ ಸಾಕ್ಷಾತ್ಕಾರದ ಮೂಲಕ ಉದಯ ಹೊಂದಿದ ಜ್ಞಾನದಿಂದ ನಾನು ಯಾರು, ಈ ಜಗತ್ತೆಂದರೆ ಏನು ಮುಂತಾದ ಸನಾತನ ಪ್ರಶ್ನೆಗಳಿಗೆ ನಿಜವಾದ ಉತ್ತರ ಪ್ರಾಪ್ತವಾಗುತ್ತದೆ. ಅದರಿಂದ ಅವನ ಜೀವನವು ಸಂಪೂರ್ಣ ಸಮಾಧಾನಪೂರ್ಣ ಹಾಗೂ ಆನಂದಮಯವಾಗುತ್ತದೆ. ಅಲ್ಲದೆ ಆತ್ಮಜ್ಞಾನದಿಂದ ಅವನಲ್ಲಿ ಒಂದು ಹೊಸ ಅಭೂತಪೂರ್ವ ಸಾಮರ್ಥ್ಯ ನಿರ್ಮಾಣವಾಗುತ್ತದೆ. ಆ ಸಾಮರ್ಥ್ಯದ ಬಲದಿಂದಾಗಿ ಚಿಂತೆ, ತಳಮಳ, ದುಃಖ ಹಾಗೂ ಮೋಹ ಮುಂತಾದವುಗಳಿಂದ ಅವನು ಚಿರಂತನವಾಗಿ ಮುಕ್ತನಾಗುತ್ತಾನೆ. ಯಾವ ಸಾಮಾನ್ಯ ಜನರು ಯೋಗ್ಯ ದೃಷ್ಟಿಯನ್ನಿಟ್ಟುಕೊಂಡು ಸಂತರ ಸಹವಾಸ ಮಾಡುತ್ತಾರೋ ಅವರಿಗೆ ಮೇಲಿನ ದೃಷ್ಟಿಕೋನದ ಅನುಭವ ಬರದೇ ಇರಲಾರದು. ಸಂತರ ಲೋಕಸಂಗ್ರಹ. ಎಲ್ಲ ದೇಶಗಳಲ್ಲಿ ಹಾಗೂ ಎಲ್ಲ ಕಾಲದಲ್ಲಿ ಸಂತರು ಅಥವಾ ಸತ್ಪುರುಷರು ನಿರ್ಮಾಣವಾಗುತ್ತಾರೆ. ಆದರೆ ಭಾರತದಲ್ಲಿ ಮಾತ್ರ ಅವರ ಸಂಖ್ಯೆಯು ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಆತ್ಮ ಸಾಕ್ಷಾತ್ಕಾರದ ದೃಷ್ಟಿಯಿಂದ ಎಲ್ಲ ಸಂತರ ಯೋಗ್ಯತೆ ಒಂದೇ ಆಗಿದ್ದರೂ ಪ್ರತಿಯೊಬ್ಬ ಸಂತರ ಸ್ವಭಾವ ವೈಶಿಷ್ಟ್ಯ ಇದ್ದೇ ಇರುತ್ತದೆ. ನಿಸ್ವಾರ್ಥಿಗಳಾದ ಸಂತರು ತಮ್ಮ ಶೇಷಾಯುಷ್ಯವನ್ನು ಜನರನ್ನು ಆತ್ಮಶೋಧದ ಕಡೆಗೆ ಪ್ರವೃತ್ತಿಗೊಳಿಸುವುದರ ಕಡೆಗೆ ಕಲಿಯುತ್ತಾರೆ. ಆದರೆ ಹಾಗೆ ಮಾಡುವುದರಲ್ಲಿ ಪ್ರತಿಯೊಬ್ಬರ ಮಾರ್ಗವರವರ ಸ್ವಭಾವಕ್ಕನುಸಾರವಾಗಿ ಬೇರೆ ಬೇರೆ ಆಗಿರುತ್ತದೆ. ಕೆಲವು ಸಂತರು ಸೋಹಂಭಾವ ಪಾರಂಗತರಾಗಿದ್ದು ಸಾಮಾನ್ಯವಾಗಿ ಜನರ ದೃಷ್ಟಿಗೆ ಬೀಳುವುದಿಲ್ಲ, ಮೌನ ಧಾರಣೆ ಮಾಡಿರುತ್ತಾರೆ ಹಾಗೂ ತಪ್ಪಿಯೂ ಕೂಡ ಎಂದು ಶಾಸ್ತ್ರೀಯ ವಾದವಿವಾದ ಅಥವಾ ಚರ್ಚೆ ಮಾಡುವುದಿಲ್ಲ. ನಿಜವಾದ ಜಿಜ್ಞಾಸು ಹಾಗೂ ಪರಮಾರ್ಥದ ನಿಜವಾದ ತಳಮಳವಿದ್ದವರು ಯಾರಾದರೂ ಭೇಟಿಯಾದರೆ ಅವರೊಡನೆ ಸರಿಯಾಗಿ ಮಾತನಾಡುತ್ತಾರೆ ಹಾಗೂ ಅವರಿಗೆ ಯೋಗ್ಯ ಮಾರ್ಗದರ್ಶನ ಮಾಡುತ್ತಾರೆ. ಯಾರು ಕೇವಲ ಪರೀಕ್ಷಿಸಬೇಕೆಂದು ಬರುತ್ತಾರೋ ಅವರೊಡನೆ ಪಿಶಾಚವತ್ ವರ್ತನೆ ಮಾಡಿ ಅವರನ್ನು ದಾರಿಗೆ ಹಚ್ಚುತ್ತಾರೆ. ಇಂಥ ಸಂತರು ಲೋಕವ್ಯವಹಾರದ ವಿರುದ್ಧ ವರ್ತಿಸುವುದರಿಂದ ಅವರ ಕೈಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಲೋಕ ಸಂಗ್ರಹವಾಗುವುದಿಲ್ಲ. ಮತ್ತೆ ಕೆಲವು ಸಂತರು ಸ್ವತಃ ಸೋಹಂಭಾವ ಪಾರಂಗತರಾಗಿದ್ದರೂ ಸಾಮಾನ್ಯ ಜನರ ಬಗ್ಗೆ ಬೇಸರ ಪಟ್ಟುಕೊಳ್ಳುವುದಿಲ್ಲ. ತಮ್ಮನ್ನು ಭೇಟಿಯಾಗಲು ಬಂದ ಜನರೊಂದಿಗೆ ವ್ಯವಹಾರದ ಮರ್ಯಾದೆಯಿಂದ ವರ್ತಿಸುತ್ತಾರೆ ಹಾಗೂ ಅವರ ಸುಖದುಃಖದ ವಿಷಯದಲ್ಲಿ ಗಮನವಹಿಸಿ ದುಃಖವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡುತ್ತಾರೆ. ಇದನ್ನು ಮಾಡುತ್ತಿರುವಾಗ ಆ ಮನುಷ್ಯನ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಜಿಜ್ಞಾಸೆ ನಿರ್ಮಾಣವಾಗಬೇಕು ಹಾಗೂ ಅವನು ಆತ್ಮಶೋಧ ಮಾಡುವ ಪ್ರಯತ್ನ ಮಾಡಬೇಕು ಎಂಬುದಕ್ಕಾಗಿ ಅವರು ಹೆಣಗಾಡುತ್ತಿರುತ್ತಾರೆ. ಇಷ್ಟೇ ಅಲ್ಲದೆ ತಮಗೆ ಭೇಟಿಯಾದ ನಿಂದಕರ ಮೇಲೆ ಕೇವಲ ಪ್ರೇಮದ ವೃಷ್ಟಿಗೈದು
ಅವರ ದುಷ್ಟಬುದ್ಧಿಯನ್ನು ಇಲ್ಲದಂತೆ ಮಾಡುವ ಪ್ರಯತ್ನ ಮಾಡುತ್ತಾರೆ. ಜಾನಕಿ ಜೀವನ ಸ್ಮರಣ ಜಯ ಜಯ.